Hi guys, welcome to Mystery Kannada. ಇವತ್ತು ನಾವು ವಿಡಿಯೋದಲ್ಲಿ 5 ಎಕ್ಸ್ಟ್ರೀಮ್ ಹಾರರ್ ಥ್ರಿಲ್ಲರ್ ಮೂವಿನ ನೋಡ್ತೀರಿ. ಈ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ಗಂಟ ನೋಡಿ. ದಿ ಹಿಲ್ಸ್ ರನ್ ರೆಡ್ ಈ ಮೂವಿ ರಿಲೀಸ್ ಆಗಿದ್ದು 2009 ಅಲ್ಲಿ. ಇದು ಒಂದು ಅಮೆರಿಕನ್ ಹಾರರ್ ಥ್ರಿಲ್ಲರ್ ಮೂವಿ. ಈ ಮೂವಿ ಹೀರೋಗೆ ಹಾರರ್ ಮೂವೀಸ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಒಂದು ಹಾರರ್ ಮೂವಿ ಮಾತ್ರ ಬ್ಯಾನ್ ಆಗಿರುತ್ತೆ, ಅದನ್ನ ಇವನು ನೋಡಿರಲ್ಲ. ಆ ಮೂವಿ ಹೆಸರು ಏನಂದ್ರೆ ದ ಹಿಲ್ಸ್ ರನ್ ರೆಡ್ ಅಂತ. ಇದು ಒಂದು ಬೇಬಿ ಫೇಸ್ ಕಿಲ್ಲರ್ ಮೂವಿ. ಈ ಮೂವಿನ ನೋಡ್ಲೇಬೇಕಂತ ಹೀರೋ ಅವನ ಫ್ರೆಂಡ್ಸ್ ನ ಕರ್ಕೊಂಡು ಈ ಮೂವಿ ಡೈರೆಕ್ಟರ್ ನ ಮೀಟ್ ಆಗಕ್ಕೆ ಹೋಗ್ತಾನೆ. ನೋಡಿದ್ರೆ ಅವನಿಗೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ, ಏನಂದ್ರೆ ಈ ಮೂವಿ ಫುಲ್ ಅಂಡ್ ಫುಲ್ ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡಿರೋದು. ಹಂಗಂದ್ರೆ ಈ ಮೂವಿದಲ್ಲಿ ರಿಯಲ್ ಆಗಿ ಸಾಯಿಸಿರೋ ಫುಟೇಜ್ ನ ಆಡ್ ಮಾಡವ್ರೆ. ಇದರಲ್ಲಿ ಬೇಬಿ ಫೇಸ್ ಕಿಲ್ಲರ್ ಅಂತ ಆಕ್ಟ್ ಮಾಡಿರೋನು ಅವನೊಬ್ಬ ಆಕ್ಟರ್ ಅಲ್ಲ, ಅವನ್ ರಿಯಲ್ ಸೀರಿಯಲ್ ಕಿಲ್ಲರ್. ಇದನ್ನ ಗೊತ್ತಿಲ್ದಿರ ಹೀರೋ ಮತ್ತೆ ಅವನ ಫ್ರೆಂಡ್ಸ್ ಬೇಬಿ ಫೇಸ್ ಕಿಲ್ಲರ್ ಕೈಯಲ್ಲಿ ಸಿಕ್ಕಾಕೊಂತಾರೆ. ಹೀರೋ ಮತ್ತೆ ಅವನ ಫ್ರೆಂಡ್ಸ್ ಆ ಕಿಲ್ಲರ್ ಕೈಯಿಂದ ಎಸ್ಕೇಪ್ ಆದ್ರ ಇಲ್ವಾ, ಹೀರೋ ಆ ಮೂವಿನ ನೋಡ್ದ್ನ ಇಲ್ಲ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿದಲ್ಲಿ ನೋಡ್ಸಿರೋ ಕಿಲ್ಲಿಂಗ್ ಸೀನ್ಸ್ ಎಲ್ಲ ತುಂಬಾ ಭಯಂಕರವಾಗಿರುತ್ತೆ. ಈ ಮೂವಿಗೆ IMDb ರೇಟಿಂಗ್ ಅಲ್ಲಿ 10 5.4 ಕೊಟ್ಟವ್ರೆ. ದಿ ರೂಯಿನ್ಸ್ ಈ ಮೂವಿ ರಿಲೀಸ್ ಆಗಿದ್ದು 2008 ಅಲ್ಲಿ. ಇದು ಒಂದು ಅಮೆರಿಕನ್ ಹಾರರ್ ಥ್ರಿಲ್ಲರ್ ಮೂವಿ. ಅಮೆರಿಕನ್ ಟೂರಿಸ್ಟ್ 5 ಜನ ಒಂದು ಮೆಕ್ಸಿಕನ್ ಕಾಡ್ಗೆ ಹೋಗ್ತಾರೆ. ಅಲ್ಲಿ ಅವರು ಒಂದು ವಿಚಿತ್ರ ಜಾಗ ನೋಡ್ತಾರೆ, ಆ ಜಾಗ ಮ್ಯಾಪ್ ಅಲ್ಲೇ ಇರಲ್ಲ. ಅವ್ರು ಸುತ್ತಮುತ್ತ ನೋಡ್ತಾರೆ, ನೋಡಿದ್ರೆ ಅಲ್ಲಿ ಯಾರು ಇರಲ್ಲ. ಇದರಿಂದ ಅವ್ರಿಗೆ ಅರ್ಥ ಆಗುತ್ತೆ ಈ ಜಾಗಕ್ಕೆ ಯಾರು ಬಂದಿಲ್ಲ ಅಂತ. ಅವರು ಆ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿದ್ರೆ ಅಲ್ಲಿ ಅವರಿಗೆ ಅಮಾನುಷವಾಗಿ ಕೆಲವೊಂದು ವಿಷಯಗಳು ನಡೆಯುತ್ತೆ. ಅವರು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾರೆ, ನೋಡಿದ್ರೆ ಅವ್ರ ಕೈಯಲ್ಲಿ ಎಸ್ಕೇಪ್ ಆಗಕ್ಕಾಗಲ್ಲ. ಅವ್ರ ಟೀಮ್ ಅಲ್ಲಿ ಒಬ್ರೊಬ್ರೆ ಸಾಯ್ತಾರೆ ಮತ್ತೆ ಕಾಣೆಯಾಗಿ ಹೋಗ್ತಾರೆ. ಆ ಜಾಗದಲ್ಲಿ ಏನೋ ಒಂದು ಇರುತ್ತೆ, ಅದು ಅಲ್ಲಿ ಬರೋರ್ನ ಸಾಯಿಸಕ್ಕೆ ಟ್ರೈ ಮಾಡುತ್ತೆ. ಅದೇನಂತ ನೀವು ಮೂವಿ ನೋಡಿ ತಿಳ್ಕೊಳ್ಳಿ. ಈ ಮೂವಿಗೆ IMDb ರೇಟಿಂಗ್ ಅಲ್ಲಿ 10 5.9 ಕೊಟ್ಟವ್ರೆ. ದಿ ಹಾರ್ಸ್ಮ್ಯಾನ್ ಈ ಮೂವಿ ರಿಲೀಸ್ ಆಗಿದ್ದು 2008 ಅಲ್ಲಿ. ಇದು ಒಂದು ಹಾರರ್ ಸೈಕೊಲಾಜಿಕಲ್ ಥ್ರಿಲ್ಲರ್ ಮೂವಿ. ಈ ಮೂವಿ ಕತೆ ಏನಂದ್ರೆ, ಅಪ್ಪನಿಗೆ ಒಬ್ಳು ಮಗಳಿರ್ತಾಳೆ, ಆ ಮಗಳು 18 ಓಡೋಗ್ಬಿಡ್ತಾಳೆ. ನೋಡಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವಳು ಸತ್ತಿರೋ ನ್ಯೂಸ್ ಅವ್ರ ಅಪ್ಪಗೆ ಗೊತ್ತಾಗುತ್ತೆ. ಅವಳನ್ನ ರೇಪ್ ಮಾಡಿ ಸಾಯಿಸಿರ್ತಾರೆ ಮತ್ತೆ ಅವಳನ್ನ ಯೂಸ್ ಮಾಡಿ ಬ್ಲೂ ಫಿಲಮ್ಸ್ ಮಾಡಿರ್ತಾರೆ. ಇದೆಲ್ಲ ಗೊತ್ತಾದ್ಮೇಲೆ ಆ ಅಪ್ಪ ಮನ್ಸಕ್ಕೆ ತುಂಬಾ ನೋವಾಗುತ್ತೆ. ಅವನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗ್ತಾನೆ. ನೋಡಿದ್ರೆ ಆ ಪೊಲೀಸ್ ಅವರು ಆಕ್ಷನ್ ಎತ್ಕೊಳಲ್ಲ. ಇದರಿಂದ ಅವನೇ ಆಕ್ಷನ್ ಅಲ್ಲಿ ಇಳಿತಾನೆ. ಅವನ ಮಗಳ ಸಾವಿಗೆ ಕಾರಣ ಆಗದವ್ರನ್ನ ಒಬ್ರೊಬ್ರನ್ನೇ ಸಾಯಿಸ್ಕೊಂಡ್ಬರ್ತಾನೆ. ಈ ಮೂವಿದಲ್ಲಿ ಕಿಲ್ಲಿಂಗ್ ಸೀನ್ಸ್ ಎಲ್ಲ ತುಂಬಾ ಬ್ರೂಟಲ್ ಆಗಿರುತ್ತೆ, ಸೆನ್ಸರ್ ಕಟ್ಟೆ ಇರಲ್ಲ. ಆ ಹುಡುಗಿ ಅವರಪ್ಪ ರಿವೆಂಜ್ ಎತ್ಕೊಳೋ ಸೀನ್ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಇದಕ್ಕೆ IMDb ರೇಟಿಂಗ್ ಅಲ್ಲಿ 10 6.5 ಕೊಟ್ಟವ್ರೆ. ಕಾರ್ಗೋ ಈ ಮೂವಿ ರಿಲೀಸ್ ಆಗಿದ್ದು 2017 ಅಲ್ಲಿ. ಇದು ಒಂದು ಡ್ರಾಮಾ ಸೈಕೊಲಾಜಿಕಲ್ ಹಾರರ್ ಮೂವಿ. ಮೂವಿ ಕತೆ ಏನಂದ್ರೆ, ಆಸ್ಟ್ರೇಲಿಯಾದಲ್ಲಿ ಒಂದು ಜೋಂಬಿ ವೈರಸ್ ಸ್ಪ್ರೆಡ್ ಆಗುತ್ತೆ. ಇದರಿಂದ ಅಲ್ಲಿರೋ ಜನ ಎಲ್ಲ ಜೋಂಬಿಯಾಗಿ ಕನ್ವರ್ಟ್ ಆಗ್ತಾರೆ. ಇದ್ರ ಮಧ್ಯೆ ಒಂದು ಫ್ಯಾಮಿಲಿ, ಗಂಡ, ಹೆಂಡತಿ ಮತ್ತೆ ಮಗು ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಾರೆ. ಅವರು ಆಸ್ಟ್ರೇಲಿಯಾ ಬಿಟ್ಟು ಇನ್ನೇನು ಹೋಗ್ಬೇಕನ್ನೋವಾಗ ಗಂಡ ಮತ್ತೆ ಹೆಂಡತಿ ಆ ವೈರಸ್ ಇಂದ ಇನ್ಫೆಕ್ಟ್ ಆಗ್ಬಿಡ್ತಾರೆ. ಅವರು ಫುಲ್ ಜೋಂಬಿಯಾಗಿ ಕನ್ವರ್ಟ್ ಆಗೋಕ್ಕೆ 48 ಅವರ್ಸ್ ಬೇಕು. ಇದ್ರ ಮಧ್ಯೆ ಆ ಮಗುನ ಒಂದು ಸೇಫ್ ಆಗಿರೋ ಜಾಗಕ್ಕೆ ಸೇರ್ಸಕ್ಕೆ ಗಂಡ ಮತ್ತೆ ಹೆಂಡತಿ ಹುಡುಕ್ಲಾಡ್ತಾರೆ. ಇದೇ ಈ ಮೂವಿ ಸ್ಟೋರಿ. ಈ ಹಾರರ್ ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಆಗೈತೆ. ಇದಕ್ಕೆ IMDb ರೇಟಿಂಗ್ ಅಲ್ಲಿ 10 6.3 ಕೊಟ್ಟವ್ರೆ. ಅನ್ಫ್ರೆಂಡೆಡ್ ಡಾರ್ಕ್ ವೆಬ್ ಈ ಮೂವಿ ರಿಲೀಸ್ ಆಗಿದ್ದು 2018 ಅಲ್ಲಿ. ಇದು ಒಂದು ಹಾರರ್ ಥ್ರಿಲ್ಲರ್ ಮೂವಿ. ಒಂದು ಹುಡುಗನಿಗೆ ರೆಸ್ಟೋರೆಂಟ್ ಅಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ. ಆ ಹುಡುಗ ಆ ಲ್ಯಾಪ್ಟಾಪ್ ನ ಎತ್ಕೊಂಡು ಹೋಗ್ಬಿಟ್ಟು ನೈಟ್ ಸ್ಕೈಪ್ ಅಲ್ಲಿ ಅವನ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾನೆ. ಅವನ ಫ್ರೆಂಡ್ಸ್ ಕೇಳಿದಾಗ ಈ ಲ್ಯಾಪ್ಟಾಪ್ ನಾನೇ ಹೊಸದಾಗಿ ಇಸ್ಕೊಂಡೆ ಅಂತ ಸುಳ್ಳು ಹೇಳ್ತಾನೆ. ಅವನು ಈ ಥರನೇ ವಿಡಿಯೋ ಚಾಟ್ ಮಾಡ್ತಿರುವಾಗ ಸಡನ್ ಆಗಿ ಅವನಿಗೆ ಒಂದು ಮೆಸೇಜ್ ಬರುತ್ತೆ, ನನ್ನ ಲ್ಯಾಪ್ಟಾಪ್ನ ವಾಪಸ್ ಕೊಡು ಅಂತ. ಇದನ್ನು ಅವನು ಇಗ್ನೋರ್ ಮಾಡ್ತಾನೆ. ಆವಾಗ ಇನ್ನೊಂದು ಮೆಸೇಜ್ ಬರುತ್ತೆ, ಈ ಲ್ಯಾಪ್ಟಾಪ್ ನನಗೆ ವಾಪಸ್ ಕೊಟ್ಟಿಲ್ಲ ಅಂದರೆ ನೀವೆಲ್ಲ ಸತ್ತೋಗ್ತೀರಾ ಅಂತ. ಅದನ್ನು ಇವನಿಗೆ ತಲೆಗೆ ಹಾಕೊಳಲ್ಲ. ನೋಡಿದ್ರೆ ಅವ್ರ ಸ್ಕೈಪ್ ಗ್ರೂಪಲ್ಲಿ ಅವ್ರ ಪರ್ಮಿಷನ್ ಇಲ್ದಿರೇ ಎಷ್ಟೊಂದು ಜನ ಜಾಯ್ನ್ ಆಗ್ತಾರೆ. ಆವಾಗ ಆ ಹುಡುಗನಿಗೆ ಅರ್ಥ ಆಗುತ್ತೆ ಇವರೆಲ್ಲ ಹ್ಯಾಕರ್ಸ್ ಅಂತ. ಇವ್ರಿಗೆ ಗೊತ್ತಿಲ್ದಿರ ಇವರು ಡಾರ್ಕ್ ವೆಬ್ ಕ್ರಿಮಿನಲ್ ಆಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇದರಿಂದ ಆ ಹುಡುಗ ಮತ್ತು ಅವನ ಫ್ರೆಂಡ್ಸ್ ಎಸ್ಕೇಪ್ ಆದ್ರ ಇಲ್ಲ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಮೂವಿ ನೋಡೋಕ್ಕೆ ತುಂಬ ಭಯಂಕರವಾಗಿ ಥ್ರಿಲ್ಲಿಂಗ್ ಆಗಿರುತ್ತೆ. ಇದಕ್ಕೆ IMDb ರೇಟಿಂಗ್ ಅಲ್ಲಿ 10 6 ಕೊಟ್ಟವ್ರೆ. ಈ ಹಾರರ್ ಮೂವೀಸ್ನೆಲ್ಲ ನಾನು ಒಂದೊಂದಾಗಿ ಮುಂದೆ ಬರೋ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ನಿಮಗೆ ಯಾವ ಮೂವಿನ ಎಕ್ಸ್ಪ್ಲೇನ್ ಮಾಡಬೇಕು ಆ ಮೂವಿ ಹೆಸರನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದೇ ಥರ ಜಾಸ್ತಿ ವಿಡಿಯೋಸ್ ನೋಡಬೇಕಂದ್ರೆ ಮಿಸ್ಟ್ರಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಆಂಟಿಲ್ ದೆನ್ ಬಾಯ್.